ನಾನು ನಿಮ್ಗೆ ಇವತ್ತೊಂದು ಚಿಕ್ಕದಾಗಿ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಎಲ್ಲ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಸರ್. ಇವಾಗ ಈ ಹದ ಇರಬೇಕು, ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕ್ಕೊಳ್ಳೋಣ. ಬಿಸಿ ಬಿಸಿ ರವೆ ಇಡ್ಲಿ, ಇಡ್ಲಿ ರೆಡಿ ಅಂತ ನೋಡೋದಕ್ಕೆ ಬರೀ ಸ್ಪೂನ್ ಚುಚ್ಚಿಯಲ್ಲ, ಹಿಂಗೂ ಕೂಡ ನೋಡ್ಬೋದು ನಾವು. ನೋಡಿ ಸರ್, ಇದೆಷ್ಟು ಸಾಫ್ಟಾಗಿದೆ ಮತ್ತು ಹಂಗೆ ಅಷ್ಟೇ ಫ್ಲಫಿನೆಸ್ ಕೂಡ ಇದೆ. ಫಾನ್ಸ್ ಥರ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಇಷ್ಟಿರಬೇಕು ನೋಡಿ ಸರ್. ಇದು ಬಂದು ಇಡ್ಲಿ ಜೊತೆಗೆ ನಮ್ಮ ಬಾಂಬೆ ಸಾಗು, ದೋಸೆಗೆ, ಚಪಾತಿಗೆ, ಪೂರಿಗೆ, ಪ್ರತಿಯೊಂದಕ್ಕೂ ಕೂಡ ಸೂಪರಾಗಿ ಕಾಂಬಿನೇಷನ್. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಯಶಸ್ ಅಂತ, ಸರ್ವಂ ಉಪಹಾರ ಹೋಟೆಲ್ ಓನರು. ನನ್ನ ಹೋಟೆಲ್ ಬಂದು ಮಲ್ಲೇಶ್ವರಂ 11th ಕ್ರಾಸ್ ಸಂಪಿಗೆ ಮೇನ್ ರೋಡಲ್ಲಿ ಯತರಾಜ್ ಮಠದ ಪಕ್ಕದಲ್ಲೇ ಬರುತ್ತೆ. ಈ ಹೋಟೆಲ್ ಬಂದು 3ನೇ ಜನರೇಷನ್ ಅಂತ ಕೂಡ ನಾವು ಕರಿಬೋದು. ನಮ್ಮ ಹೋಟೆಲ್ ಸ್ಪೆಷಲ್ ಬಂದು ನಾರ್ತ್ ಇಂಡಿಯನ್ ಆಗ್ಬೋದು, ಚೈನೀಸ್ ಆಗ್ಬೋದು, ಸೌತ್ ಇಂಡಿಯನ್ ಆಗ್ಬೋದು, ನಾವೆಲ್ಲೂ ನಮ್ಮ ಅಯ್ಯಂಗಾರ್ ಸ್ಟೈಲ್ ಕೂಡ ಮರ್ತಿಲ್ಲ. ನಮ್ದು ಅಯ್ಯಂಗಾರ್ ಸ್ಟೈಲಲ್ಲಿ ಪೊಂಗಲ್ ಕೂಡ ಮಾಡ್ತೀವಿ, ಕದಂಬ ಕೂಡ ಮಾಡ್ತೀವಿ. ಬೆಳಗ್ಗೆ ಹೊತ್ತು ಬಂದು ನಿಮಗೆ ಬಟನ್ ಇಡ್ಲಿ ಆಗ್ಬೋದು, ತಟ್ಟೆ ಇಡ್ಲಿ ಆಗ್ಬೋದು, ರವೆ ಇಡ್ಲಿ ಆಗ್ಬೋದು, ದೋಸೆ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ಇವತ್ತು ಅದೇ ಅಷ್ಟು ಐಟಮಲ್ಲಿ ನಾನು ನಿಮ್ಗೆ ಇವತ್ತೊಂದು ಚಿಕ್ಕದಾಗಿ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, 50 ml ಎಣ್ಣೆ, 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಜೀರಿಗೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಕೈ ಹಿಡಿಯಷ್ಟು ಗೋಡಂಬಿ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದೊಂದು ಸ್ವಲ್ಪ ತಾರಲಿ, ಇದನ್ನು ಒಂದು ಸೈಡಲ್ಲಿ ಇಟ್ಟು ಬೇರೆ ಎಲ್ಲ ರವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ನಾನು 100 ಗ್ರಾಮಷ್ಟು ಚಿರೋಟಿ ರವೆ, 1 ಕಪ್ಪು. ಇದು ಬಂದು ಬನ್ಸಿ ರವೆ, ಅಂದರೆ ನಮ್ಮ ಕೇಸರಿಬಾತ್ ರವೆ ಅಂತ ಕೂಡ ಕರಿಬೋದು, 1 ಕಪ್ಪು. ವೀಕ್ಷಕರೇ ನೋಡಿ, ನೀವು ಬೇಕಾದ್ರೆ ಒಂದೇ ರವೆ ಕೂಡ ಹಾಕ್ಬೋದು, ಇಲ್ಲಾಂದರೆ 2 ರವೆ ನಮ್ಮ ಹೋಟ್ಲಲ್ಲಿ ಹಾಕೋ ಥರ ಕೂಡ ಹಾಕ್ಬೋದು. ಹೆಂಗೆ ಮಾಡಿದ್ರೂ ಕೂಡ ಸೂಪರಾಗೇ ಬರುತ್ತೆ. ನೋಡಿ, ಇದು ಬಂದು ಸೋಡಾ, 1 ಚಿಟಿಕೆಯಷ್ಟೇ ಸೋಡಾ ಹಾಕಬೇಕು. ಸೋಡಾ ಬಂದು ಒಂಚೂರು ಹಾಕಲೇಬೇಕು ಸರ್, ಫ್ಲಫಿನೆಸ್ ಬರುತ್ತೆ, ಇಲ್ಲಾಂದರೆ ಬೇಡ ಹಾಕೋದೇನೋ, ಅಂದರೆ ನಾವು ಒಂಚೂರು ಹಾಕೇ ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಬಂದು ಹಿಂಗೆ ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹಂಗೆ ಅದ್ರ ಮೇಲ್ಗಡೆ ಉದುರಿಸ್ಕೊಳ್ಳೋಣ. ಸರ್, ಮುಂಚೆ ಎಲ್ಲ ಇದೆಲ್ಲ ಏನೂ ಆಗ್ತಾನೆ ಇರಲಿಲ್ಲ ಸರ್, ಬರೀ ರವೆ ಮತ್ತು ಒಗ್ಗರಣೆ ಹಾಕ್ಬಿಟ್ಟು ಒಂಚೂರು ಮೊಸರಾಗಿ ಕಲಿಸ್ಬಿಟ್ಟು ಒಳಗಡೆ ಇಡ್ತಾಯಿದ್ರು. ಇವಾಗ ಏನಂದರೆ ಕಮರ್ಷಿಯಲ್ ಆಗೋಯ್ತಲ್ಲ, ಒಂದು ಸ್ವಲ್ಪ ಜನ ಎಲ್ಲ ಇಷ್ಟಪಡ್ತಾಯಿದ್ದಾರೆ, ಅದಕ್ಕೋಸ್ಕರನೇ ಒಂಚೂರು ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಗೋಡಂಬಿ, ಪ್ರತಿಯೊಂದು ಇವಾಗ ಎಕ್ಸ್ಟ್ರಾ ಹೋಗಿ ಹೋಗಿ ಇಲ್ಲಿ ಈ ಲೆವೆಲ್ಗೂ ಬಂದು ನಿಂತಿದೆ. ಇವಾಗ ಸ್ವಲ್ಪ ಇದು ಆರಿದೆ ಕಂಪ್ಲೀಟಾಗಿ, ಇದನ್ನು ಹಂಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಸಮೇತ ತೊಗೊಳ್ಳಿ, ಎಣ್ಣೆ ಸಮೇತ ತೊಗೊಂಡು ಇದ್ರೊಳಗಡೆ ಅದು ಬಗ್ಗಿಸ್ಕೊಳ್ಳಿ. ನಾವು ಒಂದು ಸ್ವಲ್ಪ ಹಸು ತುಪ್ಪನೂ ಜೊತೆಗೆ ಸೇರಿಸ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ ಅಂತ. ಸರ್, ತುಪ್ಪ ಬಂದು ನಿಮಗೆ ಆ ಸಾಫ್ಟ್ನೆಸ್ ಜೊತೆಗೆ ಆ ಫ್ಲೇವರ್ ಸೂಪರಾಗಿರುತ್ತೆ ಸರ್, ಅದಕ್ಕೋಸ್ಕರನೇ ತುಪ್ಪ. ಇದೊಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದರೆ ಈ ರವೆ ತುಪ್ಪದ ಜೊತೆಗೆ, ಆಹಾ, ಅರ್ಶಿನ ಏನು ಬೇಡ ಸರ್, ವೈಟ್ ವೈಟಾಗೆ ತುಪ್ಪದ ಜೊತೆ ಅದೇ ಸ್ವಲ್ಪ ಚೆನ್ನಾಗೇ ಕಾಣುತ್ತೆ. ಸೊ ಅರ್ಶಿನ ಹೋಟ್ಲಲ್ಲಿ ಏನು ನಮಗೇನು ಬೇಡ. ಎಲ್ಲ ತುಪ್ಪ ಆಗ್ಬೋದು, ಎಣ್ಣೆ ಆಗ್ಬೋದು, ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ ಮೊಸರು ಹಾಕ್ಕೊಂಡು ಸಾಟಿಗೆ ಒಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸರ್, ಆವಾಗಲೇ ಬಂದು 2 ಕಪ್ ರವೆ ತೊಗೊಂಡಿದ್ವಿ, ಇವಾಗ 3 ಕಪ್ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮೊಸರು ನೀವು ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಕೂಡ ನೀರಾಗಿರಬಾರ್ದು, ಗಟ್ಟಿ ಗಟ್ಟಿಯಾಗಿರಬೇಕು. ಇವಾಗ ಹೇಗೆ ನಾನು ತೊಗೊಂಡಿದ್ದೀನೋ ಅದೇ ಥರ ಮೊಸರು ಹಾಕ್ಕೊಂಡು ಒಂದೊಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, 2ನೇ ಕಪ್ ಮೊಸರು ಹಾಕ್ತಾಯಿದ್ದೀನಿ, ಇದು ಬಂದು 3ನೇ ಕಪ್ಪು. ರವೆ ಏನು ಫ್ರೈ ಮಾಡೋದು ಬೇಡ ಸರ್, ರವೆ ಫ್ರೈ ಮಾಡಿ ನೀವೇನಾದರೂ ಮೊಸರು ಹಾಕೋದು ಅಂದರೆ ಅದು ಉಪ್ಪಿಟ್ಟು ಆಗ್ಬಿಡುತ್ತೆ. ಸೊ ಅದನ್ನು ನಾವು ಸ್ಟೀಮಲ್ಲಿ ಬೇಯಿಸ್ತಾ ಇರೋದ್ರಿಂದ, ರವೆ ಇಡ್ಲಿ ಮಾಡ್ತಾ ಇರೋದ್ರಿಂದ ರವೆನ ಹಾಗೆ ತಣ್ಣಗೆ ಸೈಡಲ್ಲೇ ಇಟ್ಕೊಂಡು ಒಗ್ಗರಣೆ ಮಾತ್ರ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿದ್ರೆ ಸಾಕು ಮೊಸರು ಜೊತೆ. ನೋಡಿ ಸರ್, ಇವಾಗ ಈ ಹದ ಇರಬೇಕು, ಈ ಹದ ಬಂದು ನಿಮಗೆ ಮತ್ತೆ ಇವಾಗ ರವೆನ ಫುಲ್ಲು ಚೆನ್ನಾಗಿ ಹುರಿದ್ಬಿಟ್ರೆ ಮೊಸರು ಚೆನ್ನಾಗಿ ಕುಡಿದ್ಬಿಡುತ್ತೆ. ಮೊಸರು ಚೆನ್ನಾಗಿ ಕುಡಿತಿದ್ದಂಗೆ ಏನಾಗುತ್ತೆ ಹೇಳಿ, ಗಟ್ಟಿ ಆಗ್ಬಿಡುತ್ತೆ. ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನು ಮಾಡ್ತೀವಿ, ರವೆನ ಸಪ್ರೇಟಾಗಿ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡಿಕೊಂಡು ಆ ಒಗ್ಗರಣೆನೂ ಒಂದು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ಈ ರವೆನ ಮಿಕ್ಸ್ ಮಾಡಿಕೊಂಡು ಆ 2 ಕಪ್ ರವೆಗೆ ನಾವೇನು ಮಾಡ್ತಾಯಿದ್ವಿ, 3 ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟೀಮ್ಗೆ ಹಾಕ್ತೀವಿ. ನೋಡಿ ಸರ್, ಇದೊಂದು 10 ನಿಮಿಷ ಹಂಗೆ ಬಿಟ್ಬಿಡೋಣ. ನೋಡಿ, ಇದು ಫುಲ್ ಇವಾಗ ಒಂದು 10 ನಿಮಿಷ ಆಗಿದೆ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದೇ ನಮ್ದು ಇಡ್ಲಿ ಬಾಕ್ಸು, ಇದೇ ಬೆಳಗ್ಗೆ 6 ಗಂಟೆಗೆ ಒಂದ್ಸತಿ ಶುರು ಆಯ್ತು ಅಂದರೆ ನೈಟ್ 10 ಗಂಟೆವರೆಗೂ ಇದನ್ನು ಸಿಕ್ಕಾಬಟ್ಟೆ ಹಾಕ್ಕೊಂಡು ರುಬ್ತಾ ಇರ್ತೀವಿ. ಇವಾಗ ಇದರಲ್ಲೇ ಬಂದು ನಾವು ಇವಾಗ ರವೆ ಇಡ್ಲಿ ಮಾಡೋಣ.
ನೋಡಿ, ಫಸ್ಟು ಸ್ಟೀಮ್ ಆನ್ ಮಾಡ್ಕೊಳ್ಳಿ. ನಮ್ಮದು ಪ್ರೊಸೀಜರೇ ಹಿಂಗೆ, ಸ್ಟೀಮ್ ಆನ್ ಮಾಡಿಕೊಂಡು ಇವಾಗ ಇದು ನನಗೆ ಓಪನ್ ಮಾಡ್ತಿದ್ದಂಗೆ ಹೊಗೆ ಬುಗ್ ಅಂತ ಬರಬೇಕು. ಈ ಹೊಗೆ ನನಗೆ ಆಫ್ ಮಾಡಿಬಿಟ್ಟು ಇನ್ನೊಂದು 2 ಸೆಕೆಂಡ್ ಬಿಟ್ಕೊಂಡು ನಾವು ಇದರೊಳಗಡೆ ರವೆ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಬಂದು ರವೆ ಇಡ್ಲಿಕ್ಕೆ ಬಂದು ಪ್ಲೇಟ್ ಹಾಕ್ಕೊಳ್ಳೋಣ, ಬಟ್ಟೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂದ್ಬಿಟ್ಟು ಬಿಸಿನೀರಲ್ಲಿ ತೊಳ್ಕೊಬೇಕು, ತಣ್ಣಗಾಗ್ತಿದೆ, ಈ ಚೆನ್ನಾಗಿ ಹಿಂಡಬೇಕು. ಸರ್, ಗೋಡಂಬಿ ಬಂದು ಒಂದೊಂದಾಗೆ ಇಟ್ಕೊಳ್ಳೋಣ. ಕ್ಯಾರೆಟು ಒಂದು ಸ್ವಲ್ಪ, ನಿಮಗೆ ಉಲ್ಟಾ ತಿರುಗಿಸ್ತಿದ್ದಂಗೆ, ನಿಮಗೆ ಲುಕ್ ಬಂದು ಉಲ್ಟಾ ತಿರುಗಿಸ್ತಿದ್ದಂಗೆ ರವೆ ಇಡ್ಲಿನ ಕ್ಯಾರೆಟು ಮತ್ತು ಗೋಡಂಬಿ ಮೇಲ್ಗಡೆ ಎದ್ದು ಕಾಣಬೇಕು. ನೋಡಿ, ಒಳ್ಳೆ ಮೊಸರನ್ನ ಥರ ಇರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕ್ಕೊಳ್ಳೋಣ. ನೀವು ನಿಮ್ಮ ಮನೇಲಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ಸ್ಪೂನಷ್ಟು ಸಾಕು. ನಾನು ಇವಾಗ ಹಾಕ್ತಾ ಇರೋದು ರೌಂಡ್ ಶೇಪಲ್ಲಿ ಇರಬೇಕು. ಕರೆಕ್ಟಾಗಿ ಇದು ಬಂದು ನಮ್ಮ ಹೋಟ್ಲಲ್ಲಿ 5 ಇಡ್ಲಿ, 200 ಗ್ರಾಮ್ ರವೆಗೆ ಕಂಪ್ಲೀಟಾಗಿ 5.5 ಇಡ್ಲಿ. 5.5 ಅಂದರೆ ಇದೊಂದು ಚಿಕ್ಕ ಮಗು ಕೂಡ ಕೊಡ್ಬೋದು. ಇದು ಬಂದು ರವೆ ಇಡ್ಲಿನ ನೀವು ಮಾಮೂಲಿ ಇಡ್ಲಿ ಮಾಡೋ ಸ್ಟ್ಯಾಂಡಲ್ಲಿ ಕೂಡ ಹಾಕ್ಬೋದು. ಇವಾಗ ನಾವು ನೋಡಿ, ಇದು ಸ್ಟೀಮ್ ಹಿಂಗೆ ಬಗ್ ಅಂತ ಬರ್ತಿದ್ಯಾ, ಇದ್ರೊಳಗಡೆ ಹಾಕ್ತಾಯಿದ್ದೀವಿ. ನೋಡಿ, ಒಳಗಡೆ ಫುಲ್ ನೀಟಾಗಿ ಸೂಪರಾಗಿ ಹೋಯ್ತು. ಇವಾಗ ಹಾಕಿ ಒಂದು 15-20 ನಿಮಿಷ ಬಿಟ್ಬಿಡೋಣ. ಹಂಗೆ ಹೇಗೆ ಬರುತ್ತೆ ಅಂದರೆ ಫುಲ್ ಫ್ಲಫಿಯಾಗಿರುತ್ತೆ. ಸರ್, ಇವಾಗ ಅಲ್ಲಿ ಇಡ್ಲಿ ಬೇಯ್ತಾ ಇದೆ, 10 ನಿಮಿಷದಲ್ಲಿ ಇವಾಗ ಒಂದು ಬಾಂಬೆ ಸಾಗು ರೆಡಿ ಮಾಡಿ ತೋರಿಸ್ತೀನಿ. ಆ ಪರ್ಫೆಕ್ಟ್ ಕಾಂಬಿನೇಷನ್. ಸರ್ ನೋಡಿ, ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಒಂದು 4 ಚಮಚದಷ್ಟು ತುಪ್ಪ. ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರಿಶ್ ಆಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ಇವಾಗ 1 ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1-2 ಕಾಳಷ್ಟು ಜೀರಿಗೆ, 1-4 ಕಾಳು ಕರಿಬೇವು, 1-3 ಹಸಿಮೆಣಸಿನ್ಕಾಯಿ. ಸರ್, ಇದಕ್ಕೆ 1-2 ಈರುಳ್ಳಿ ಹಾಕಿದ್ದೀನಿ. ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಸರ್, ಇದೇನು ಫುಲ್ ಫ್ರೈ ಆಗಬೇಕು ಅಂತ ಏನಿಲ್ಲ, ಒಂದು ಚೂರು ಅರ್ಧ ಬೆಂದರೆ ಸಾಕು. ಅರ್ಧ ಬೇಯ್ತಿದ್ದಂಗೆ ಟೊಮೆಟೊ ಹಾಕ್ಕೊಳ್ಳೋಣ. ಸರ್, ನಮ್ಮ ಹೋಟ್ಲಲ್ಲಿ ಬಂದು ಬಟನ್ ಇಡ್ಲಿ, ತಟ್ಟೆ ಇಡ್ಲಿ, ಅದಕ್ಕೆ ಪುಡಿ ಹಾಕಿ ಪೋಡಿ ತಟ್ಟೆ ಇಡ್ಲಿ ಕೂಡ ಕೊಡ್ತೀನಿ. ಮಾಮೂಲಿ ಇಡ್ಲಿ, ಎಲ್ಲ ಥರ ಇಡ್ಲಿನೂ ಸಿಗುತ್ತೆ. ಮಸಾಲೆ ಇಡ್ಲಿ, ವಾರದಲ್ಲಿ ಒಂದಿನ ಮಸಾಲೆ ಇಡ್ಲಿ ಕೂಡ ಕೊಡ್ತೀನಿ. ಹೊಸ ಪ್ರಯತ್ನವಾಗಿ ಇದನ್ನು ಕೂಡ ಮಾಡೋಣ ಅಂತ ಇದ್ದೀನಿ. ಕೊಟ್ಟೆ ಇಡ್ಲಿ ಬಂದು ಊರ ಕಡೆ ಎಲ್ಲ ತುಂಬ ಫೇಮಸ್ ಆಗಿದೆ. ಸೊ ಅದನ್ನು ಒಂದು ಪ್ರಯತ್ನ ಕೊಡ್ತೀನಿ ಸದ್ಯದ್ರಲ್ಲೇ. ಸರ್ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈ ಫ್ರೈ ಆಗಿರೋದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, 1-2 ಟೊಮೆಟೊ ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಇದ್ರ ಜೊತೆ ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸರ್, ಕೆಲವ್ರು ಬಂದು ನಿಂಬೆಹಣ್ಣು ಕೂಡ ಹಾಕ್ತಾರೆ, ಆದರೆ ಟೊಮೆಟೊ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಟ್ಯಾಂಗಿ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಟೊಮೆಟೊ ಫ್ರೈ ಆಗ್ತಿದ್ದಂಗೆ ಇದನ್ನು ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಕಾಳಿಂಗ್ ಹಾಕ್ತೀನಿ, ಆ ಕಾಳಿಂಗಲ್ಲಿ ಒಂದಿಷ್ಟು ಚಿಕ್ಕ ಕಾಳಿಂಗ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಬಂದು ನೀರು ಹಾಕ್ತಾಯಿದ್ದೀನಿ. ನೀರು ಕುದೀತಾ ಒಂದು ಚೂರು ಅರಶಿನ ಹಾಕ್ಕೊಳ್ಳೋಣ, 1/2 ಸ್ಪೂನ್ ಅರಶಿನ. ನೋಡಿ ಸರ್, ನಾನು 1-2 ಆಲೂಗೆಡ್ಡೆನ ತೊಗೊಂಡು ಬೇಯಿಸಿ ಈ ಹದಕ್ಕೆ ತಂದಿದ್ದೀನಿ. ಹಿಂಗಂತಿದ್ದಂಗೆ ಫುಲ್ಲು ಸ್ಮ್ಯಾಶ್ ಆಗಬೇಕು. ಆ ಸ್ಮ್ಯಾಶ್ ಆಗೋ ಆಲೂಗೆಡ್ಡೆನ ಒಂದು ಸ್ವಲ್ಪ ಕೈಯಲ್ಲಿ ಹಂಗೆ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಂಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಏನು ಸೂಪರಾಗಿದೆ, ಗಮ್ ಅಂತ ಇದೆ. ನೋಡಿ ಸರ್, ಇದಕ್ಕೆ ಖಾರ ಬಂದು ಹಸಿಮೆಣಸಿನ್ಕಾಯಿ ಸಾಕು. ಖಾರ ಇಷ್ಟಪಡ್ತೀನಿ ಅನ್ನೋರಿಗೆ ಅದಕ್ಕೋಸ್ಕರ ಬಂದುಬಿಟ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಸರ್, ಇವಾಗ ನಾನು ಬಂದು ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಸರ್, ಇದಕ್ಕೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಗಂಟು ಬರಬಾರ್ದು, ಗಂಟು ಬರದೇ ಇರೋ ಥರ ಚೂರು ಚೂರೇ ಕಲಸ್ಕೋಬೇಕು. ಸರ್, ಬಾಂಬೆ ಸಾಗು ಅಂದರೆ ಇದೇ ಮೇಯ್ನು, ಯಾಕಂದರೆ ಕಡಲೆ ಹಿಟ್ಟು ಹಾಕ್ತಿದ್ದಂಗೆ ಒಂದು ಒಳ್ಳೆ ಹದ ಬರುತ್ತೆ. ಥಿಕ್ನೆಸ್ ಬಂದು ಬಾಂಬೆ ಸಾಗುಗೆ ಕೊಡೋದೇ ಈ ಕಡಲೆ ಹಿಟ್ಟು. ಅದನ್ನು ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಏನು ನಾವು ಕಡಲೆ ಹಿಟ್ಟು ಕಲಸ್ಕೊಂಡ್ವಿ ನೀರಿಗೆ, ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಕುದಿ ಇರುವಾಗಲೇ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ನೋಡಿ, ಆವಾಗಲೇ ಎಷ್ಟು ನೀರಾಗಿತ್ತು, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ ಫ್ಲೇವರು. ಒಲೆ ಬಂದು ಕಮ್ಮಿ ಒಲೆ ಉರಿಯಲ್ಲೇ ಇಟ್ಕೊಳ್ಳಿ. ನೋಡಿ, ಇವಾಗ ಪರ್ಫೆಕ್ಟಾಗಿ ಕಡಲೆ ಹಿಟ್ಟು ಹಾಕಾಯಿತು, ಆಲೂಗೆಡ್ಡೆ ಹಾಕಾಯಿತು, ಪ್ರತಿಯೊಂದು ರೆಡಿ. ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಲಾಸ್ಟ್ ಫಿನಿಷಿಂಗ್ ಟಚ್ಚು ಕೊತ್ತಂಬರಿ ಸೊಪ್ಪು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಸರ್, ಇದು ಬಂದು ಇಡ್ಲಿ, ದೋಸೆ, ಪೂರಿ, ಯಾವುದೇ ಥರ ಚಪಾತಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನಮ್ಮ ಇಡ್ಲಿ ರೆಡಿ ಆಗೋ ಅಷ್ಟೊತ್ತಾಗ ನಮ್ಮ ಬಾಂಬೆ ಸಾಗು ಕೂಡ ರೆಡಿ. ಬನ್ನಿ ನೋಡೋಣ.
ಬಿಸಿ ಬಿಸಿ ರವೆ ಇಡ್ಲಿ. ಸರಿ, ಇದು ಬಂದು ಈ ಥರ ಒಡೆದಿರಬೇಕು. ಇಡ್ಲಿ ರೆಡಿ ಅಂತ ನೋಡೋದಕ್ಕೆ ಬರೀ ಸ್ಪೂನ್ ಚುಚ್ಚಿಯಲ್ಲ, ಹಿಂಗೂ ಕೂಡ ನೋಡ್ಬೋದು ನಾವು. ನೋಡಿ ಸರ್, ನಮ್ಮ ಹೋಟ್ಲ್ ಸ್ಪೆಷಲ್ ಆಗಿರೋ ರವೆ ಇಡ್ಲಿ ಮತ್ತು ಸ್ಪೆಷಲಾಗಿ ಫಟಾಫಟ್ ಬಾಂಬೆ ಸಾಗು ಕೂಡ ಎರಡು ರೆಡಿ ಇದೆ. ನೋಡಿ ಸರ್, ಒಂದು ಇಡ್ಲಿ ತೊಗೊಂಡಿದ್ದೀನಿ, ಮುಟ್ಟಕ್ಕೆ ಕೂಡ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಫ್ಲಫಿ ಆಗಿದೆ. ರವೆ ಇಡ್ಲಿ ಅಂದರೆ ನೋಡಿ ಸರ್, ಇಷ್ಟು ದಪ್ಪ ಬರಬೇಕು ಮತ್ತು ಇಷ್ಟು ಫ್ಲಫಿನೆಸ್ ಇರಲೇಬೇಕು. ನೋಡಿ ಸರ್, ನಮ್ಮ ಹೋಟ್ಲಿಗೆ ಹೊಟ್ಟೆ ಹಸಿಯುತ್ತೆ ಅಂತ ಬರ್ತಾರೆ. ಹೊಟ್ಟೆ ಹಸಿತು ಅಂತ ಬರ್ತಿದ್ದಂಗೆ ಒಂದು ರವೆ ಇಡ್ಲಿ ತೊಗೋತಾರೆ. ಒಬ್ಬನ ಹೊಟ್ಟೆ ತುಂಬಬೇಕು ಅಷ್ಟು ಕೊಡಬೇಕು ಅಂದ್ಬಿಟ್ಟು ಇಷ್ಟು ದಪ್ಪ ರವೆ ಇಡ್ಲಿ ಕೊಟ್ಟೆ ಕೊಡ್ತೀನಿ. ನೋಡಿ ಸರ್, ನಾವು ಹಾಕಿರೋ ಗೋಡಂಬಿ, ಕ್ಯಾರೆಟು, ಪ್ರತಿಯೊಂದು ಕೂಡ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಪ್ರತಿಯೊಂದು ಒಳ್ಳೆ ಮಿಕ್ಸ್ಚರ್ ಆಗಿ ಪರ್ಫೆಕ್ಟಾಗಿ ಸೂಪರ್ ಆಗಿದೆ. ನೋಡಿ ಸರ್, ಇದೆಷ್ಟು ಸಾಫ್ಟಾಗಿದೆ ಮತ್ತು ಹಂಗೆ ಅಷ್ಟೇ ಫ್ಲಫಿನೆಸ್ ಕೂಡ ಇದೆ. ಹಂಗೆ ಕಟ್ ಮಾಡ್ತೀನಿ ನೋಡಿ, ಎಷ್ಟು ಸೂಪರಾಗಿ ಒಳಗಡೆ ಮಸಾಲೆ ಎಲ್ಲನೂ ನಾವು ಹಾಕಿ ಆವಾಗಲೇ ಕಲಿಸಿದ್ವಲ್ಲ, ಇದು ನಮ್ಮ ರಿಸಲ್ಟ್ ನೋಡಿ ಸರ್. ಇಷ್ಟು ಸ್ಪಾಂಜ್ ಥರ ಎಷ್ಟು ಸಾಫ್ಟಾಗಿ ಫ್ಲಫಿಯಾಗಿ ಇಷ್ಟಿರಬೇಕು. ಸರ್, ಜಾಸ್ತಿ ನೀರಾಗ್ಬೋದು ಮೊಸರಾಗ್ಬೋದು, ಎರಡೂ ಹಾಕಿದ್ರೂ ಕರೆಕ್ಟಾಗಿ ಬರೋಲ್ಲ. ನಾನು ಹೆಂಗೆ ಮಾಡಿದ್ದೀನೋ ನೀವು ಹಂಗೆ ಮಾಡಿ ಪರ್ಫೆಕ್ಟಾಗಿ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನೋಡಿ ಸರ್, ಇದು ಬಂದು ನಾ ಇಡ್ಲಿ ಜೊತೆಗೆ ನಮ್ಮ ಬಾಂಬೆ ಸಾಗು. ಇಷ್ಟು ಗಟ್ಟಿ ಇದ್ದರೆ ರವೆ ಇಡ್ಲಿ ಜೊತೆ ಸೂಪರಾಗಿ ಹೊಂದ್ಕೊಂಡು ಹೋಗುತ್ತೆ. ದೋಸೆಗೆ, ಚಪಾತಿಗೆ, ಪೂರಿಗೆ, ಪ್ರತಿಯೊಂದಕ್ಕೂ ಕೂಡ ಸೂಪರಾಗಿ ಕಾಂಬಿನೇಷನ್. ಬನ್ನಿ ಸರ್, ಟೇಸ್ಟ್ ಮಾಡೋಣ. ನೋಡಿ ಸರ್, ನಮ್ಮ ಹೋಟ್ಲು ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಬಗ್ಗೆ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಎಲ್ಲರೂ ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ, ಸೂಪರಾಗಿರುತ್ತೆ. ಬಂದು ನೀವೇ ಹೇಳಬೇಕು ಹೆಂಗಿದೆ ಟೇಸ್ಟು ಅಂತ. ನಮ್ಮ ಸರ್ವಂ ಉಪಹಾರದ ರವೆ ಇಡ್ಲಿ ಮತ್ತು ಬಾಂಬೆ ಸಾಗು ಎರಡೂ ತೋರಿಸಿದ್ದೀನಿ, ಟ್ರೈ ಮಾಡಿ ಮತ್ತು ಇಲ್ಲಿ ಕೂಡ ಬನ್ನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅದಕ್ಕೂ ಮುಂಚೆ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೂಡ ಕಮೆಂಟ್ ಕೂಡ ಮಾಡಿ. ನಿಮ್ಮನೆ ಹುಡುಗ ಯಶಸ್.